ನಮಸ್ಕಾರ ಆತ್ಮೀಯ ಕೇಳುಗರೆಲ್ಲರಿಗೂ. ಮಾಹಿತಿ ಮಂಥನ ಮುಖಪುಟ ತಾಣಕ್ಕೆ ನಿಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ಬರಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸಂಚಿಕೆಯಲ್ಲಿ ಇದೊಂದು ವಿಶೇಷ ಸಂಚಿಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ನಾನು ಡೇಟಾ ಸೈನ್ಸ್ ಬಗ್ಗೆ ಕೆಲ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ತಜ್ಞರಾದ ಸಂದೀಪ್ ಕುಮಾರ್ ಅವರು, ಇವರು ಡೇಟಾ ಸೈನ್ಸ್ ನಲ್ಲಿ ಸಂಶೋಧಕರಾಗಿದ್ದಾರೆ, ರಿಸರ್ಚರ್ ಆಗಿದ್ದಾರೆ, ಅವರನ್ನು ನಾನು ಇಲ್ಲಿ ಬರಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸಂದೀಪ್ ಅವರೇ. ಹಾ ನಮಸ್ಕಾರ. ಹಾ ಹೇಗಿದ್ರಾ, ಚೆನ್ನಾಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೀನಿ, ನೀವು? ಹಾ ಚೆನ್ನಾಗಿದ್ದೀನಿ. ಅದೇ ಈಗ ಸಂದೀಪ್ ಅವರು ನನ್ನ ಬಾಲ್ಯದ ಗೆಳೆಯ. ಇವರು ನಾನು ಒಟ್ಟಿಗೆ ಬಂದ್ಬಿಟ್ಟು ಶಾಲೆನ ಇಬ್ರು ಮುಗಿಸಿದೀವಿ ಒಂದೇ ಕಡೆಯಿಂದ, ಶಿವಮೊಗ್ಗದವರು ಮೂಲತಃ. ಸೊ ಸಂದೀಪ್ ಅವರ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಬಹಳಷ್ಟು ವಿಚಾರಗಳಿದೆ. ಸೊ ಅದಕ್ಕೆ ಹೋಗೋಕ್ಕೂ ಮುಂಚೆ ಸುವಿಸ್ತಾರವಾಗಿ ಡೇಟಾ ಸೈನ್ಸ್ ಬಗ್ಗೆನೆ ಮಾತಾಡೋಣ ಅಂತ ಹೇಳಿ ತೀರ್ಮಾನ ಇವಾಗ ತಗೊಂಡಿದ್ದೀವಿ. ಸೊ ಡೇಟಾ ಸೈನ್ಸ್ ಅಂದ್ರೆ ಏನು ಸಂದೀಪ್ ಅವರು, ಇದಕ್ಕೆ ಏನಾದ್ರು ಇತಿಹಾಸಗಳಿದೆಯಾ? ಡೇಟಾ ಸೈನ್ಸ್ ಇನ್ ಹಿಸ್ಟ್ರಿ ಆಫ್ ಡೇಟಾ ಸೈನ್ಸ್ ಅಂತ ಏನಾದ್ರು ಇದೆಯಾ? ಹಾ, ಸೊ ಹಿಂದೆ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಎಲ್ಲದೂ ಗಣಿತ ಶಾಸ್ತ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ತುಂಬಾನೇ. ಸೊ ಎಲ್ಲದಕ್ಕೂ ಒಂದೊಂದು ಹಂತನ ಆ ಯಂತ್ರ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿ ತಿಳ್ಕೊಬೇಕಂದ್ರೆ, ನಾವೆಲ್ಲದೂ ಗಣಿತ ಮುಖಾಂತರ ಅದನ್ನ ಸಾಲ್ವ್ ಮಾಡಿ ಆಮೇಲೆ ಅದು ಹೇಗೆ ವರ್ಕ್ ಆಗ್ತಾ ಇದೆ ಅಂತ ತಿಳ್ಕೊಂತಾ ಇದ್ವಿ. ಸೊ ಆ ಟೈಮಲ್ಲಿ ನಮಗೆ ಇವತ್ತಿನ ದಿನ ನಾವೇನ್ ಸೆನ್ಸರ್ಸ್ ಅಂತ ಏನ್ ಕರಿತೀವಿ, ಸೊ ಸೆನ್ಸರ್ಸ್ ಅಂದ್ರೆ ಈ ಸಣ್ಣ ಯಂತ್ರಗಳು, ಅದನ್ನ ನಾವು ನಾವು ಯಾವ್ದ್ರ ಮೇಲೆ ನಾವು ಅದನ್ನ ಸ್ಟಡಿ ಮಾಡ್ಬೇಕು ಅದ್ರ ಮೇಲೆ ನಾವು ಅದನ್ನ ಫಿಕ್ಸ್ ಮಾಡ್ತೀವಿ. ಸೊ ಆ ಸೆನ್ಸರ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಯಂತ್ರ ವರ್ಕ್ ಆಗ್ತಿರೋದನ್ನ ನಮಗೆ ಹೇಳ್ತಾ ಹೋಗುತ್ತೆ. ಅಂದ್ರೆ ಅದರಿಂದ ಆ ಯಂತ್ರ ವರ್ಕ್ ಆಗ್ತಿರೋದನ್ನ ಇನ್ಫಾರ್ಮೇಶನ್ ಅನ್ನ ನಮಗೆ ಕಳಿಸ್ತಾ ಹೋಗುತ್ತೆ. ಅಂದ್ರೆ ನೀವು ಹೇಳ್ತಿರೋದು ಏನಂದ್ರೆ, ಈಗ ಗಣಕ ಯಂತ್ರ, ಈಗ ಕಂಪ್ಯೂಟರ್ ಗಳನ್ನ ಮುಖಾಂತರ ನಾವು ಬಂದ್ಬಿಟ್ಟು ಅವಾಗ ನಾವು ಇದು ಮಾಡ್ತಾ ಇದ್ವಿ, ಗಣನಾ ಶಕ್ತಿಯನ್ನ ನಾವು ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಹೋಗ್ತಾ ಇದೀವಿ ಈಗ ಸಮೀಪ ಕಾಲದಲ್ಲಿ. ಸೊ ಅದೇ ರೀತಿಯಲ್ಲಿ ನೀವು ಹೇಳ್ತಿರೋದು ಕೂಡ ಈ ಗಣಕ ಯಂತ್ರದ ರೀತಿಯಲ್ಲಿ ಈ ಸೆನ್ಸರ್ಗಳು ಕೂಡ ತಮ್ಮ ಒಂದು ಕ್ರಿಯೆಯಲ್ಲಿ ಬರುವಂತಹ ಹಲವಾರು ಮಾಹಿತಿನ ನೀಡ್ತಾ ಹೋಗುತ್ತೆ ಅಲ್ವಾ? ಹೌದು ಹೌದು. ಅದು ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಸೆನ್ಸರ್ಗಳು ಹಿಂದೆ ತುಂಬಾ ನಾವ್ ಇದನ್ನ ಉಪಯೋಗಿಸ್ತಾ ಇರ್ಲಿಲ್ಲ. ಉಪಯೋಗಿಸ್ತಿರ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಆಗಿತ್ತಿದ್ದು. ಆದ್ರೆ ಏನಾಯ್ತು ಅಂದ್ರೆ, ಇತ್ತೀಚೆಗೆ 2005 ಇಸ್ವಿಯಿಂದ ಈಚೆಗೆ ಈ ಸೆನ್ಸರ್ಸ್ಗಳು ತುಂಬಾ ಕಡಿಮೆ ಬೆಲೆಗೆ ಮತ್ತೆ ತುಂಬಾ ಸಣ್ಣ ಸೈಜ್ ಅಲ್ಲಿ ಅದು ಸಿಗಕ್ ಶುರು ಆಯ್ತು. ಇದು ಆಮೇಲೆ ಇವನ್ ಗಣಕಯಂತ್ರಗಳು ಏನಿದಾವೆ, ಕಂಪ್ಯೂಟರ್ ಅಂತ ನಾವೇನ್ ಕರಿತೀವಿ, ಕಂಪ್ಯೂಟರ್ ಸಹ ತುಂಬಾ ಚೀಪ್ ಆಗಿ ಅವೈಲೇಬಲ್ ಆಗಕ್ ಶುರು ಆಯ್ತು ಮಾರ್ಕೆಟ್ ನಮಗೆ. ನೀವು ಹೇಳ್ತಾ ಇರೋ ಪ್ರಕಾರ ಅಂದ್ರೆ ಈ ಮಿನಿಯೇಚರೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದೀರಲ್ವಾ? ಹಾ, ಮಿನಿಯೇಚರೈಸ್ ಆಗ್ತಾ ಬಂತು. ಅದ್ರ ಜೊತೆಗೆ ಇವನ್ ಕಾಸ್ಟ್ ಸಹ ಕಡಿಮೆ ಆಗ್ತಾ ಬಂತು, ಕಾಸ್ಟ್ ಸಹ ಕಡಿಮೆ ಆಯ್ತು. ಸೊ ನಮಗೇನ್ ಮುಂಚೆ ನಾವು ದೊಡ್ಡ ದೊಡ್ಡ ಟಿವಿಗಳನ್ನ ನೋಡ್ತಾ ಇದ್ವಿ, ಇವಾಗ ದೊಡ್ಡ ದೊಡ್ಡ ಟಿವಿ ನೋಡಲ್ಲ, ಎಲ್ಲ ಫ್ಲಾಟ್ LED ಟಿವಿಗಳನ್ನ ನೋಡ್ತೀವಿ. ಹೌದೌದು. ಆತರ ಅದೇನಾಯ್ತು, ಸೈಜ್ ಕಡಿಮೆ ಆಗ್ತಾ ಬಂತು, ನಮಗೆ ಇವನ್ ರೇಟು ಸಹ ಈ ಡಿವೈಸಸ್ ಕಡಿಮೆ ಆಗ್ತಾ ಬಂತು. ಸೊ ಇದರಿಂದ ನಮಗೆ ಏನಾಯ್ತು ಅಂತ ಹೇಳಿದ್ರೆ, ಸೊ ನಾವು ಮ್ಯಾಥಮೆಟಿಕ್ಸ್ ಮೇಲೆ ಅಥವಾ ನಾವೇನು ಗಣಿತ ಶಾಸ್ತ್ರದ ಮೇಲೆ ಏನ್ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ವಿ, ಅದನ್ನ ಬಿಟ್ಬಿಟ್ಟು ನಾವು ಎಲ್ಲದಕ್ಕೂ ಸೆನ್ಸರ್ಸ್ ಅಟ್ಯಾಚ್ ಮಾಡಕ್ ಶುರು ಮಾಡಿದ್ವಿ ಯಂತ್ರಗಳನ್ನೆಲ್ಲ. ಸೊ ಏನ್ ಮಾಡ್ತು ಈ ಸೆನ್ಸರ್ಸ್ಗಳು ಅಂತ ಹೇಳಿದ್ರೆ, ಅದು ಆಟೋಮೆಟಿಕ್ ಆಗಿ ಆ ಯಂತ್ರ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಒಂದ್ ಮೆಷಿನ್ ಅಥವಾ ಯಂತ್ರದ ಕ್ರಿಯೆಯನ್ನ ಹಿಡಿಯ ವಾತಾವರಣ ಅದನ್ನೆಲ್ಲ ಬಂದ್ಬಿಟ್ಟು ಮಾಹಿತಿನ ಕಲೆ ಹಾಕೊಂಡು ಬಿಟ್ಟು ನಮ್ ಕಡೆ ಕಳ್ಸ್ಕೊಡುತ್ತೆ. ನಾವು ಅದನ್ನ ನೋಡ್ಬಿಟ್ಟು ಅದನ್ನ ಸ್ಟಡಿ ಮಾಡ್ಬಿಟ್ಟು ನಾವ್ ಅಂತ ಹೇಳಿದ್ರೆ, ಸೊ ಆ ಯಂತ್ರ ಹೇಗಿದೆ, ಅದು ಯಾವ ರೀತಿ ಅದು ವರ್ಕ್ ಆಗ್ತಾ ಇದೆ, ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಸೊ ಇದನ್ನೆಲ್ಲ ನಾವು ಕುತ್ಕೊಂಡ್ಬಿಟ್ಟು ಅನಲೈಸ್ ಮಾಡ್ತಾ ಹೋಗ್ತೀವಿ. ಈ ಪರ್ಟಿಕ್ಯುಲರ್ ಶಾಸ್ತ್ರನ ನಾವು ಡೇಟಾ ಹಿಂದೆ ಮುಂದೆ ಈಗ ನಮಗೆ ಸೆನ್ಸರ್ಸ್ ಗಳಿಂದ ಬಂದಿರೋ ಡೇಟಾನ ತಗೊಂಡು ಅದನ್ನ ನಾವು ಅನಲೈಸ್ ಮಾಡಿ ಸೊ ಮುಂದೆ ಏನ್ ಆಗ್ಬಹುದು ಅಥವಾ ಮುಂದೆ ಆ ಯಂತ್ರ ಕರೆಕ್ಟ್ ಆಗಿ ಸರಿಯಾಗಿ ವರ್ಕ್ ಆಗುತ್ತೆ, ನಡವಳಿಕೆಗಳು ಆ ಯಂತ್ರದ ಒಂದು ನಡವಳಿಕೆ ಚಟುವಟಿಕೆಗಳನ್ನೆಲ್ಲ ಅದು ಬಂದ್ಬಿಟ್ಟು ನಾವು ಸಂಶೋಧನೆ ಮಾಡ್ತೀವಿ ಅಲ್ವಾ? ಸಪೋಸ್ ಏನಾದ್ರು ಆ ಯಂತ್ರ ಏನಾದ್ರು ಡ್ಯಾಮೇಜ್ ಆಗಿದೆ ಒಳಗಿಂದ, ಸೊ ಕೆಲವೊಂದು ಮುನ್ಸೂಚನೆಗಳು ಏನಾದ್ರು ಕೊಡ್ಬೇಕಾದ್ರೆ ನಾವು ಶಾಸ್ತ್ರದಿಂದಾನೇ ನಾವು ಅದನ್ನ ಕಲೆ ಹಾಕ್ಬಹುದು. ಸೊ ಈ ಡೇಟಾನ ಡೇಟಾ ಹೇಗೆ ಕಲೆಕ್ಟ್ ಮಾಡೋದು ಅಥವಾ ಡೇಟಾದಲ್ಲಿ ಏನು ಏನ್ ಆಕ್ಚುಲಿ ಇನ್ಫಾರ್ಮೇಶನ್ ಇದ ಹೈಡ್ ಆಗಿದೆ, ಸೊ ಅದನ್ನೆಲ್ಲ ಸ್ಟಡಿ ಮಾಡೋದನ್ನ ನಾವು ಆ ಎಂಟೈರ್ ಆ ಫೀಲ್ಡ್ ಅನ್ನ ನಾವು ಡೇಟಾ ಸೈನ್ಸ್ ಅಂತ ಕರಿತೀವಿ. ಓ ಓಕೆ ಓಕೆ. ಸೊ ಈಗ ನಾನು ಅದೇ ನಿಮ್ಗೆ ಕೇಳ್ಬೇಕಂತ ಇದ್ದೆ, ಇದಕ್ಕೆ ಯಾರು ಅಂದ್ರೆ ಫೌಂಡಿಂಗ್ ಫಾದರ್ಸ್ ಅಂತ ಹೇಳ್ತಾರಲ್ವಾ, ಆತರ ಯಾರು ಇದಾರ ಡೇಟಾ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಡೇಟಾ ಸೈನ್ಸ್ಗೆ ಈ ಒಂದು ಫೀಲ್ಡ್ಗೆ ಬಂದ್ಬಿಟ್ಟು
ಸಂಸ್ಥಾಪಕರು ಅಂತ ನಾವೇನ್ ಹೇಳ್ತೀವಿ ಆತರ ಯಾರು ಒಬ್ರು ಇದಾರ? ಅಂದ್ರೆ ಹಿಂದೆ ಡೇಟಾ ಮೈನಿಂಗ್ ಅಂತ ಕರೀತಾ ಇದ್ರು ಕಂಪ್ಯೂಟರ್ ನಲ್ಲಿ, ಅಥವಾ ಇಂಜಿನಿಯರ್ಸ್ ಗಳೇನಿದ್ದಾರೆ, ರಿಸರ್ಚ್ ಮಾಡೋರೆಲ್ಲ ಏನಿದ್ದಾರೆ, ಅವರೆಲ್ಲ ಇದನ್ನ ಡೇಟಾ ಮೈನಿಂಗ್ ಅಂತ ಕರಿತಿದ್ರು. ಬಟ್ ಡೇಟಾ ಮೈನಿಂಗ್ ಅಲ್ಲಿ ಏನಾಗ್ತಿತ್ತು, ಡೇಟಾ ಮೈನಿಂಗ್ ತುಂಬಾ ಹಳೆ ಶಾಸ್ತ್ರ ಆಕ್ಚುಲಿ. ಬಟ್ ಏನಂತ ಹೇಳಿದ್ರೆ, ಈ ಡೇಟಾ ಮೈನಿಂಗ್ ಅಲ್ಲಿ ಕಡಿಮೆ ಡೇಟಾ ಇರ್ತಿತ್ತು, ಅಂದ್ರೆ ಮತ್ತೆ ಇದೇ ಸ್ವಲ್ಪ ಡೇಟಾ, ಅವಾಗ ಸೆನ್ಸರ್ಸ್ ಇಂದ ಜಾಸ್ತಿ ಬಳಕೆಗೆ ಬಂದಿರ್ಲಿಲ್ಲ. ಆ ಡೇಟಾಗಳನ್ನೇ ತಗೊಂಡ್ಬಿಟ್ಟು ಅದಕ್ಕೆ ಏನಾದ್ರು ಸ್ವಲ್ಪ ಮ್ಯಾಥಮೆಟಿಕ್ಸ್ ಗಳನ್ನ ಅಥವಾ ಏನಾದ್ರು ಟೆಕ್ನಿಕ್ ಗಳನ್ನ ಅಪ್ಲೈ ಮಾಡ್ಬಿಟ್ಟು ಅದ್ರಲ್ಲಿ ಏನು ಅದ್ರಲ್ಲಿ ನಾವು ಕೆಲವೊಂದು ಸಂಶೋಧನೆಗಳು ಮಾಡ್ತಾ ಇದ್ವಿ. ಡೇಟಾ ಮೈನಿಂಗ್ ಅಂತ ವೇರ್ಹೌಸಿಂಗ್ ಅದೆಲ್ಲ ನಾವು ಬೇರೆ ಬೇರೆ ಇದನ್ನ ತರ್ಸ್ಕೊಂತ ಇದ್ವಿ. ಹೌದು ಹೌದು ಹೌದು. 2000 ನೀವು ಬೇಕಿದ್ರೆ ಕೆಲವು ಸಂಶೋಧನೆ ಪೇಪರ್ ಗಳನ್ನ ನೋಡ್ಬೋದು, ಇದ್ರ ಬಗ್ಗೆ ಎಲ್ಲ ನಿಮಗೆ ಸಿಗುತ್ತೆ ಇನ್ಫಾರ್ಮೇಶನ್ ಗಳು. ಹೌದು, ನಾನು ಅದೇ ಈಗ ನಮ್ಮ ಒಂದು ಕಾಲೇಜ್ ನಲ್ಲೂ ನಾವು ಓದ್ಬೇಕಾದ್ರೆ ಹ್ಯಾನ್ ಅಂಡ್ ಕ್ಯಾಂಬರ್ ಅಂತ ಒಂದು ಪುಸ್ತಕ ಇತ್ತು ಡೇಟಾ ಮೈನಿಂಗ್ ಬಗ್ಗೆ, ನಮಗೊಂದು ಸಿಲೆಬಸ್ ಅಲ್ಲಿ ಇತ್ತು. ಆಗ ಅದೇ ನೀವ್ ಹೇಳಿದ ಪ್ರಕಾರ ಈ ಡೇಟಾ ಬೇಸಸ್ ಗಳನ್ನ ತಗೊಂಡು ಅದನ್ನ ಒಂದು ಏನ್ ಮಾಡೋದಂದ್ರೆ ಶೇಖರಣೆ ಮಾಡಿ, ಅದನ್ನ ವಿಭಜನೆ ಮಾಡಿ, ಅದರಲ್ಲಿ ಯಾವ್ದ್ಯಾವ್ದು ಕ್ಲಸ್ಟರ್ ಅಂತ ಹೇಳ್ಬಿಟ್ಟು ಕ್ಲಸ್ಟರಿಂಗ್ ಅಪ್ರೋಚ್ ಆತರ ಹಲವಾರು ವಿಧಾನಗಳನ್ನ ನಾವು ಕಲಿತಿದ್ವಿ. ಈಗ ಅದನ್ನೇ ಅದರ ಒಂದು ವಿಚಾರದ ಮೇಲೆನೆ ಈಗ ಡೇಟಾ ಈ ಒಂದು ಸೈನ್ಸ್ ಬೆಳೀತಾ ಹೋಗಿದೆ ಅನ್ನೋದು ನಿಮ್ಮ ಒಂದು. ಡೇಟಾ ಮೈನಿಂಗ್ ಏನಾಯ್ತು ಅಂತ ಹೇಳಿದ್ರೆ, ಈ ಡೇಟಾ ಸೈನ್ಸ್ ಗಳಿಗೆ ಒಂದು ಸಣ್ಣ ಅದನ್ನು ಒಂದ್ ಪಾರ್ಟ್ ಆಗಿ ಬಂದ್ ಸೇರ್ಕೊಂತು. ಒಂದ್ ದೊಡ್ಡ ಅಂಬ್ರೆಲ್ ತರ ಒಂದ್ ದೊಡ್ಡ ಕೊಡೆ ಇದ್ದಂಗೆ. ನಮಗೆ ಸ್ಟಾಟಿಸ್ಟಿಕ್ಸ್ ಅಂತ ಏನ್ ಕರಿತೀವಿ ಅದು, ಮತ್ತೆ ಈ ಮಾಹಿತಿ ತಂತ್ರಜ್ಞಾನಗಳದ್ದು ಹಲವು ಇದ ಆಸ್ಪೆಕ್ಟ್ ಗಳಾಗಿರ್ಬೋದು ಅಥವಾ ಡೇಟಾ ಮೈನಿಂಗ್ ಆಗಿರ್ಬೋದು, ಎಲ್ಲಾನು ಬಂದು ಇದು ಒಂದ್ ಅಂಬ್ರೆಲ್ ಒಂದ್ ಕೊಡೆ ಕೆಳಗ್ ಬಂದ್ ಸೇರ್ಕೊಂತು. ಓವರ್ಆಲ್ ಆಗಿ ಡೇಟಾ ಸೈನ್ಸ್ ಅಂತ ಕರಿತೀವಿ. ನೀವ್ ಹೇಳೋ ಪ್ರಕಾರ ಈಗ ಡೇಟಾ ಸೈನ್ಸ್ ಅಂದ್ರೆ ಹಲವಾರು ವಿಚಾರ ಬರುತ್ತೆ. ಈಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ, ಹಾಗೆ ಬಿಗ್ ಡೇಟಾ ಅಂತ ಹೇಳ್ತೀವಿ, ಬ್ಲಾಕ್ ಚೈನ್ ಅಂತ ಹೇಳ್ತೀವಿ, ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ, ಇದೆಲ್ಲದೂ ಬಂದ್ಬಿಟ್ಟು ಡೇಟಾ ಸೈನ್ಸಿನ ಅಡಿಯಲ್ಲೇ ಬರುತ್ತೆ ಅಂತನ. ಏನ್ ಎಲ್ಲೆಲ್ಲಿ ನೀವು ಡೇಟಾನ ನೋಡ್ತೀರಾ ಅದೆಲ್ಲನೂ ನಾವು ತೆಗ್ಬಿಟ್ಟು ಡೇಟಾ ಸೈನ್ಸ್ ಒಳಗ್ ಹಾಕೋತೀವಿ. ಸೊ ಹಿಂದೆ ನಮಗೆ ಈಗ ಸಪೋಸ್ ಬಯೋಲಜಿ, ಸೊ ಬಯೋಲಜಿ ಅಲ್ಲಿ ನಾವು ಒಂದ್ ಸೆಲ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಅದ್ರ ಬಗ್ಗೆ ಸೈನ್ಸ್ ನ ಸ್ಟಡಿ ಮಾಡೋದು ಬಯೋ ಸೈನ್ಸ್ ಅಂತ ಕರಿತೀವಿ. ಅಥವಾ ಒಂದು ಒಂದು ಜೀವಾಣುನ ನಾನು ತಕೊಂಡ್ರೆ, ಸೊ ಅದ್ ಹೇಗೆ ಅದ್ರ ಜೀವನ ಪೂರ್ತಿ ಅದ್ ಹೇಗೆ ಇರುತ್ತೆ, ಅದ್ರದ್ದು ವರ್ಕಿಂಗ್ ಎಲ್ಲ ಹೇಗೆ ಅನ್ನ ಸ್ಟಡಿ ಮಾಡೋದಕ್ಕೆ ಬಯೋಲಜಿ ಬರುತ್ತೆ. ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಶಾಸ್ತ್ರ ಆ ರೀತಿ. ಸೊ ಈಗ ಮಾಡರ್ನ್ ಲೈಫ್ ಅಲ್ಲಿ ನಾವು ಡೇಟಾ ಶಾಸ್ತ್ರ, ಮಾಹಿತಿ ಶಾಸ್ತ್ರ. ಸೊ ಸಿನ್ಸ್ ನಮ್ಗೆ ಇವಾಗ ಹೇಗೆ ಜೀವ ಕಣಗಳ ತರ ಎಲ್ಲಾ ಕಡೆ ಡೇಟಾ ನಾವು ನೋಡ್ತೀವಿ, ಸೊ ಅದಕ್ಕೆ ಇದು ಇದು ಡೇಟಾ ಶಾಸ್ತ್ರ ಅಂತ ಹೇಳಿ. ಶಾಸ್ತ್ರ, ಮಾಹಿತಿ ವಿಜ್ಞಾನ, ಡೇಟಾ ಸೈನ್ಸ್. ಸೊ ಇದು ಜಸ್ಟ್ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಅಷ್ಟೇ, ಎಲ್ಲರೂ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಬಂದ್ರು, ಎಲ್ಲಿ ನಮಗೆ ಡೇಟಾ ಅವೈಲೇಬಿಲಿಟಿ ಜಾಸ್ತಿ ಆಯ್ತು ಅದೇ ರೀತಿ ಒಂದು ಹೊಸ ಬ್ರಾಂಚ್ ಹುಟ್ಕೋತು. ಓಕೆ ಓಕೆ ಓಕೆ.